ಮಂಡ್ಯದ ವಿಸಿ ನಾಲೆಗೆ ಕಾರು ಬಿದ್ದು ಐವರು ಜಲಸಮಾಧಿ. ದುರಂತದ ಬಳಿಕ ಎಚ್ಚೆತ್ತುಕೊಂಡಿದೆ ರಾಷ್ಟ್ರೀಯ ಹೆದ್ದಾರಿಯ ಅಧಿಕಾರಿಗಳು. ದುರ್ಘಟನೆ ನಡೆದ ಸ್ಥಳದಲ್ಲಿ ತಡೆಗೋಡೆಯನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ತಡೆಗೋಡೆ ನಿರ್ಮಾಣದ ಕಾರ್ಯ ಆಗ್ತಾ ಇರೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಗಿಡಗಂಟೆಗಳನ್ನ ತೆರವುಗೊಳಿಸಿ ಗುಂಡಿಯನ್ನ ಮುಚ್ಚುವ ಕಾರ್ಯ ಆಗ್ತಾ ಇದೆ. ತಡೆಗೋಡೆ ನಿರ್ಮಿಸುವುದಕ್ಕೆ ಸೂಚಿಸಿದ್ರು ದರ್ಶನ್ ಪುಟ್ಟಣ್ಣಯ್ಯ. ಪಾಂಡವಪುರ ತಾಲೂಕಿನ ಬಳಘಟ್ಟದಲ್ಲಿ ನಡೆದಿದ್ದ ಘಟನೆ, ಸ್ಥಳದಲ್ಲಿ ಖುದ್ದು ಹಾಜರಿದ್ದು ಕೆಲಸವನ್ನ ಮಾಡ್ತಾ ಇರುವಂತಹ ಅಧಿಕಾರಿಗಳು. ಮಂಡ್ಯ ವಿಸಿ ನಾಲೆಗೆ ಕಾರು ಬಿದ್ದು ಐವರು, ಒಂದೇ ಕುಟುಂಬದ ಐವರು ಜಲ ಸಮಾಧಿಯಾಗಿದ್ದಾರೆ. ಈಗ ದುರಂತದ ಬಳಿಕ ರಾಷ್ಟ್ರೀಯ ಹೆದ್ದಾರಿಯ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ದುರ್ಘಟನೆ ನಡೆದಂತಹ ಸ್ಥಳದಲ್ಲಿ ತಡೆಗೋಡೆಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ತಡೆಗೋಡೆ ನಿರ್ಮಾಣದ ಕಾರ್ಯ ಆಗ್ತಾ ಇರೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಸ್ಥಳದಲ್ಲಿ ಖುದ್ದು ಅಧಿಕಾರಿಗಳೇ ಇದ್ದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಪಾಂಡವಪುರ ತಾಲೂಕಿನ ಬಳಘಟ್ಟದಲ್ಲಿ ಕಾರು ಬಿದ್ದು ಐವರು ಜಲ ಸಮಾಧಿಯಾಗಿದ್ರು. ಮಂಡ್ಯ ವಿಸಿ ನಾಲೆಗೆ ಬಿದ್ದು ಈಗ ಇಷ್ಟೆಲ್ಲ ದುರಂತ ಆದ ಬಳಿಕ ಎಚ್ಚೆತ್ತುಕೊಂಡಿದ್ದಾರೆ ರಾಷ್ಟ್ರೀಯ ಹೆದ್ದಾರಿಯ ಅಧಿಕಾರಿಗಳು. ಹಾಗಾಗಿ ದುರ್ಘಟನೆ ಎಲ್ಲಿ ನಡೆದಿತ್ತು ಆ ಸ್ಥಳದಲ್ಲಿ ಈಗ ತಡೆಗೋಡೆಗಳನ್ನ ನಿರ್ಮಾಣ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.